ವೀಕ್ಷಕರೇ, ಇದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು. ವಿತ್ ಲೈವ್ ಆಗಿ ನಾನು ನಿಮಗೆ ಒಂದು ಪ್ರೂಫ್ ಸಮೇತ ಇದನ್ನು ತಿಳಿಸಿಕೊಡ್ತೇನೆ. ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈ ಸರಿ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ, ಅಂತಂದ್ರೆ 3 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಆಗಲಿದೆ. ಸ್ನೇಹಿತರೆ, ಯಾವ ಒಂದು ಜಿಲ್ಲೆಗಳಿಗೆ ಇದು ಜಮೆ ಆಗಿದೆ ಮತ್ತು ಯಾವ ಒಂದು ಜಿಲ್ಲೆಗಳಿಗೆ ಇವಾಗ ಜಮೆ ಆಗಬೇಕಾಗಿದೆ, ಎಲ್ಲಾ ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಕೂಡ ನೋಡಿ. ಈ ವಿಡಿಯೋ ಚಿಕ್ಕ ವಿಡಿಯೋ ಆಗಿರುತ್ತೆ, ಸೊ ಈ ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಿ ನೋಡಬೇಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ. ನೋಡಿ, ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಸೊ ಇದೊಂದು ಹೊಸದಾಗಿ ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಬಹುಮುಖ್ಯವಾದಂತಹ ಮಾಹಿತಿ. ಆದ ಕಾರಣ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ಕೊನೆವರೆಗೂ ಕೂಡ ನೋಡಿ. ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಕೊನೆ ತನಕ ನೀವು ನೋಡಿ, ಹಾಗೂ ಜಿಲ್ಲೆಗಳ ಲಿಸ್ಟನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳ್ತೇನೆ. ಸೊ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಇದು, ಹಾಗಾದರೆ ಬನ್ನಿ ನಾನು ನಿಮಗೆ ಇವೆಲ್ಲ ಮಾಹಿತಿಯನ್ನು ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಇವಾಗ ಕೊನೆ ತನಕ ಅಲರ್ಟ್ ಆಗಿ ನೋಡಿ. ಬನ್ನಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಈ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ಇವಾಗ ತಿಳ್ಕೊಳ್ಳೋಣ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ 6,000 ರೂಪಾಯಿ ಹಣ ನಿಮ್ಮ ಖಾತೆಯೊಳಗೆ ವರ್ಗಾವಣೆ ಆಗುತ್ತೆ, ಅಂತಂದರೆ ಅಪ್ ಟು 3 ಕಂತುಗಳು. ಹೌದು, ಇನ್ ಕೇಸ್ ನೀವು ಕೇಳಬಹುದು, ಸರ್ ನಮಗೆ 6,000 ರೂಪಾಯಿ ಅಲ್ಲ, 10,000 ರೂಪಾಯಿ ಹಣ ಬರಬೇಕಾಗಿತ್ತು, 8,000 ರೂಪಾಯಿ ಹಣ ಬರಬೇಕಾಗಿತ್ತು ಅಂತ. ಇಲ್ಲ ಸ್ನೇಹಿತರೆ, ಅಷ್ಟೊಂದು ಹಣವನ್ನು ಇವರು ಹಾಕೋದಿಲ್ಲ ನಿಮ್ಮ ಖಾತೆಗಳಿಗೆ. 6,000 ರೂಪಾಯಿ ತನಕ ಹಣವನ್ನು ಮಾತ್ರ ಇವಾಗ ಇವರು ಹಾಕ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನೋಡಿ, ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರನೇ ಕೊಡೋದು. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 300 ಸಬ್ಸ್ಕ್ರೈಬರ್ಸ್ ಅನ್ನ ಆದಷ್ಟು ಬೇಗ ರೀಚ್ ಮಾಡಿ. ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಆಗೋದು ತುಂಬಾ ಅಗತ್ಯವಾಗಿರುತ್ತೆ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ನಿಮಗೆ ಕಾಣುತ್ತೆ, ಅದನ್ನು ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅದ್ರ ಜೊತೆಗೆ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಪ್ಪದೇ ಒಂದು ಲೈಕ್ ಮಾಡಿ. ಹೌದು, ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ. ಸೊ ಯಾವ ಒಂದು ತಿಂಗಳಿನ ಹಣ ನಿಮಗೆ ಕೊನೆಯದಾಗಿ ಬಂದಿತ್ತು ಅಂತ ನಾನು ಕೇಳ್ತೇನೆ. ಅದಕ್ಕೆ ತುಂಬ ಜನರು ಕಮೆಂಟ್ ಮಾಡಿದ್ದು 11 ಕಂತು 11 ಕಂತು 11 ಕಂತು 11 ಕಂತು. ಹಾಗಾದರೆ ಉಳಿದಿರುವಂತಹ ಕಂತುಗಳು ಎಲ್ಲಿ ಹೋಯಿತು, ಯಾಕಿನ್ನೂ ಬಂದಿಲ್ಲ ಅಂತ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರಿ. ಸೊ ನಾನು ಕೂಡ ಹಣ ಜಮೆ ಆಗ್ತಾ ಇದೆ ಅಂತಲೂ ಕೂಡ ವಿಡಿಯೋ ಮಾಡ್ತಾ ಇದ್ದೆ. ಸೊ ಇದರಿಂದ ಜನರು ಹಣ ಬರ್ತಾ ಇದೆ, ಆದರೆ ಎಲ್ಲಿ ಹೋಗ್ತಾ ಇದೆ, ನಮ್ಮ ಅಕೌಂಟ್ಗಂತೂ ಬರ್ತಾ ಇಲ್ಲ. ಸೊ ಏನು ಮಾಡಬೇಕು, ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತಂದು ಬೇಸತ್ತು ಹೋಗ್ಬಿಟ್ಟಿದ್ರು ಜನರು. ಸೊ ಆದರೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರ ಒಂದು ಲೈವ್ ವಿಡಿಯೋನ್ನು ಕೂಡ ನಾನು ನಿಮಗೆ ಇಲ್ಲಿ ಹಾಕ್ತೇನೆ. ಸೊ ನೀವೆಲ್ಲರೂ ಕೂಡ ನೋಡಬಹುದು. ಸೊ ಆ ವಿಡಿಯೋದಲ್ಲಿ ಅವ್ರೇನು ಹೇಳಿದ್ದಾರೆ ಅಂತಂದರೆ, ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಬರೋಬ್ಬರಿ 6,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡುತ್ತಿದ್ದೇವೆ, ಎಲ್ಲರೂ ಕೂಡ ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ ಅಂತ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಹಾಗಾದರೆ ನೀವೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡಬಹುದು, ಹಿಂದೆ ಹೀಗೆ ಹೇಳಿದ್ರು ಇವರು 11-12 ಕಂತಿನ ಹಣವನ್ನು ಹಾಕ್ತೇವೆ ಅಂತ ಹೇಳಿದರು, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರು. ಆದರೆ ಅವರು ಹಾಕೇ ಅಲ್ವಲ್ಲ, ಏನಿದು ಎಲ್ಲ ಇದು ಸುಳ್ಳು ಹಾಗೆ ಹೀಗೆ ಅಂತಲೂ ಕೂಡ ಕೆಲವರು ಮಾತಾಡಿದರು. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಕು ಜನರದು. ಆದರೆ ಇವರು ತುಂಬಾ ಒಂದು ತಡವಾಗಿ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ಇದೊಂದು ಬೇಜಾರದ ಸಂಗತಿಯಾಗಿದೆ. ಹೌದು, ಆದರೆ ಇವರು ತಾಂತ್ರಿಕ ದೋಷ ಅಂತ ಹೇಳಿಬಿಟ್ಟಿದ್ದಾರೆ. ತಾಂತ್ರಿಕ ದೋಷ ಅಂದಾಗ, ಸೊ ಯಾರು ಕೂಡ ಏನು ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಅದು ಇಲ್ಲಿ ಒಂದು ಚಿಕ್ಕ ಪುಟ್ಟ ಬ್ಯಾಂಕುಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಬ್ಯಾಂಕುಗಳು ಕೂಡ ಈ ಒಂದು ಗೃಹಲಕ್ಷ್ಮಿ ಒಂದು ಯೋಜನೆಯಲ್ಲಿ ಭಾಗವಹಿಸುತ್ತವೆ ಅಂತೆ. ಹಾಗಾಗಿ ಸೊ ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವೇನು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದು ಬರ್ತಾ ಇದೆ. ಸೊ ಅವರು ಒಂದು ವಿಡಿಯೋನು ಕೂಡ ಹೇಳಿ ಆ ಒಂದು ವಿಡಿಯೋದಲ್ಲೂ ಕೂಡ ಅವರು ತಿಳಿಸಿದ್ದಾರೆ. ಸೊ ಅದೊಂದು ವಿಡಿಯೋ ಪ್ರೂಫನ್ನು, ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ನಿಮಗೆ ನನ್ನ ಈ ಒಂದು ವಿಡಿಯೋದಲ್ಲಿ ಹಾಕ್ತಾನೆ. ಸೊ ಆ ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಇನ್ನೊಂದೇನು ಮಾಹಿತಿ ಅಂತಂದರೆ, ಇಲ್ಲಿ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಕೇವಲ 6,000 ರೂಪಾಯಿ ಹಣ ಮಾತ್ರನೇ ಬರುತ್ತೆ. ಸೊ ಕೇವಲ ಅಂತ ನಾನು ಯಾಕೆ ಇಲ್ಲಿ ಹೇಳಿದೆ ಅಂತಂದರೆ, ಸೊ ಕೆಲವೊಬ್ಬರಿಗೆ 8,000 ರೂಪಾಯಿ ಹಣ ಬರಬೇಕು, ಇನ್ನು ಕೆಲವೊಬ್ಬರಿಗೆ 10-12 ಈ ರೀತಿ ಜಾಸ್ತಿ ಹಣ ಬರಬೇಕು ಪೆಂಡಿಂಗ್ ಇರುವಂತಹ ಹಣ. ಆದರೆ ಇವ್ರು ಹಾಕ್ತಾ ಇರುವಂಥದ್ದು ಅಪ್ ಟು 3 ಕಂತುಗಳ ಹಣ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಗೆ ಇನ್ ಕೇಸ್ 4,000 ರೂಪಾಯಿ ಹಣ ಬರಬೇಕು ಅಂತಂದರೆ 4,000 ರೂಪಾಯಿ ಹಣ ಮಾತ್ರನೇ ಬರುತ್ತೆ. ಇಲ್ಲಿ 6,000 ರೂಪಾಯಿ ತನಕ ಕೂಡ ನಾವು ಹಣವನ್ನು ಹಾಕ್ತಾ ಇದ್ದೇವೆ. ಸೊ 6,000 ರೂಪಾಯಿ ಮೇಲೆ ಇರುವಂತಹ ಹಣವನ್ನು ನಾವು ನೆಕ್ಸ್ಟ್ ಹಾಕ್ತೇವೆ ಅಂತ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದರ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ನಾನು ಹಾಕ್ತೇನೆ. ಹಾಗಾದರೆ ಇವರು ಅದಕ್ಕಿಂತ ಮೊದಲು ಒಂದು ಜಿಲ್ಲೆಗಳ ಲಿಸ್ಟನ್ನು ನಾನು ನಿಮ್ಮಿಂದ ಇಡ್ತೇನೆ. ಸೊ ಈ ಜಿಲ್ಲೆಗಳ ಲಿಸ್ಟಪ್ಪ ಏನಪ್ಪಾ ಅಂತಂದರೆ, ಸೊ ಬನ್ನಿ ಅದನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ಇದೊಂದು ವಿಡಿಯೋನ ಅವರು ಹೇಳಿದ್ದಾರೆ, ಸೊ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ನಿಮಗೆ ಜಿಲ್ಲೆಗಳ ಲಿಸ್ಟನ್ನು ತಿಳಿಸ್ತೇನೆ. ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಬರ್ತಾ ಇಲ್ಲ, 2 ತಿಂಗಳಿಂದ ಹಾಗೆ ಇದೆ ಅಂತ. ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ್ ಆಗೋದಿಲ್ಲ.
ನೋಡಿ, ಅವ್ರಿಗೆ ಆರ್ಡರ್ ಕೊಟ್ಟನೆ ನಾನೀಗ 3 ತಿಂಗಳಾಯ್ತು, ಸರಿನಾ? ಸೊ ಈಗ 2 ತಿಂಗಳಿಗೆ ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾ ಇದ್ದೀರಾ. ಅವ್ರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀವೋ ಆ ತಿಂಗಳಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ, ಅವ್ರ ತಿಂಗಳು 2 ತಿಂಗಳಾಗಿದ್ರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ರೆ 6,000 ಸ್ನೇಹಿತರೆ. ಈ ವಿಡಿಯೋ ನೀವು ನೋಡಿದ್ರಿ ಅಂತ ಅನ್ಕೊಂಡಿದ್ದೇನೆ. ಸೊ ಇದರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 6,000 ರೂಪಾಯಿ ಹಣವನ್ನು ಹಾಕ್ತವೆ, ಒಂದು ಪಕ್ಕಾ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರುವಂತದ್ದು, ಪಕ್ಕಾ ಹಾಕಿ ಹಾಕ್ತವೆ ಅಂತ. ಸೊ ಕೊನೆಯದಾಗಿ ಒಂದು ಮಾಹಿತಿಯನ್ನು ಹೇಳ್ತೇನೆ ಅಂತ ಹೇಳಿಬಿಟ್ಟು, ಸೊ ಒಂದು ಮಾಹಿತಿಯನ್ನು ಅವರು ಕೂಡ ಹೇಳಿರುವಂಥದ್ದು. ಸೊ ಓಕೆ, ಇದ್ರ ಬಗ್ಗೆ ಇವಾಗ ಕನ್ಫರ್ಮೇಶನ್ ಸಿಕ್ತು ಅಂತ ನಾನು ನಿಮಗೆ ಅನ್ಕೊಂಡಿದ್ದೇನೆ. ಇವಾಗ ಜಿಲ್ಲೆಗಳ ಲಿಸ್ಟನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ, ಬನ್ನಿ ಸ್ನೇಹಿತರೆ. ಈ ಜಿಲ್ಲೆಗಳ ಲಿಸ್ಟ್ ನಾನು ನಿಮ್ಮ ಮುಂದೆ ಹೇಳೋದಾದ್ರೆ, ಸೊ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು. ಇಲ್ಲಿ ಇವರು ಇದುವರೆಗೂ ಕೂಡ ಇಲ್ಲಿ 22.53 ಕೋಟಿ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿದ್ದಾರೆ ಅಂತ. ಸೊ ಯಾವ ಒಂದು ಜಿಲ್ಲೆಗಳು ಅಂತ ನಾವು ನೋಡ್ಕೊಂಡು ಬಂದ್ವಿ. ಸೊ ಅವಾಗ ನಮಗೆ ತಿಳಿದಿರುವಂತಹದ್ದು ಏನು ಅಂತಂದರೆ, ಸೊ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತಹ ಜಿಲ್ಲೆಗಳು. ಸೊ ಅದ್ರ ಜೊತೆಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಇವರು ಹಣವನ್ನು ಹಾಕ್ತಾ ಇರುವಂಥದ್ದು. ಹಾಗಾದರೆ ಉಳಿದಿರುವಂತಹ ಜಿಲ್ಲೆಗಳಿಗೆ ಯಾಕೆ ಹಾಕ್ತಾ ಇಲ್ಲ ಅಂತಲೂ ಕೂಡ ಇಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾದರೆ ವೇಟ್ ಮಾಡಿ, ನಿಮಗೆ ಯಾವ ಒಂದು ಕಂತಿನ ಹಣ ಕೊನೆಯದಾಗಿ ಬಂದಿಲ್ಲ ಅದನ್ನು ಕೂಡ ನೀವು ನಮಗೆ ತಿಳಿಸ್ಬೋದು. ಸೊ ಜಿಲ್ಲೆಗಳ ಲಿಸ್ಟು ನಾವು ಇಲ್ಲಿ ನೋಡೋದಾದರೆ ಜಿಲ್ಲೆಗಳ ಲಿಸ್ಟು ಹೀಗಿದೆ, ನೋಡೋಣ ಬನ್ನಿ. ವೀಕ್ಷಕರೇ, ಮೊದಲನೆಯ ಒಂದು ಜಿಲ್ಲೆ ಬಂದುಬಿಟ್ಟು ವಿಜಯನಗರ ಜಿಲ್ಲೆ, ಹಾಗೂ ಎರಡನೆಯ ಒಂದು ಜಿಲ್ಲೆ ಬಂದುಬಿಟ್ಟು ಬಳ್ಳಾರಿ ಜಿಲ್ಲೆ, ಮತ್ತು ಮೂರನೆಯ ಒಂದು ಜಿಲ್ಲೆ ಬಂದುಬಿಟ್ಟು ರಾಯಚೂರು ಜಿಲ್ಲೆ, ಹಾಗೂ ನಾಲ್ಕನೆಯ ಒಂದು ಜಿಲ್ಲೆ ಬಂದುಬಿಟ್ಟು ಕೊಪ್ಪಳ ಜಿಲ್ಲೆ, ಮತ್ತು ಐದನೆಯ ಒಂದು ಜಿಲ್ಲೆ ಬಂದುಬಿಟ್ಟು ಯಾದಗಿರಿ ಜಿಲ್ಲೆ, ಹಾಗೂ ಆರನೆಯ ಒಂದು ಜಿಲ್ಲೆ ಬಂದುಬಿಟ್ಟು ಕಲಬುರಗಿ ಜಿಲ್ಲೆ, ಮತ್ತು ಏಳನೆಯ ಒಂದು ಜಿಲ್ಲೆ ಬಂದುಬಿಟ್ಟು ಬೀದರ್ ಜಿಲ್ಲೆ. ಇವಿಷ್ಟು ಜಿಲ್ಲೆಗಳಿಗೆ ಅಷ್ಟೇ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇವರು. ಸೊ ಇದುವರೆಗೂ ಕೂಡ ಎಷ್ಟು ಹಣವನ್ನು ಹಾಕಿದ್ದೇವೆ ಅಂತ ಒಂದು ಲಿಸ್ಟನ್ನು ಕೂಡ ಇವರು ಬಿಟ್ಟಿರುವಂಥದ್ದು ಸ್ನೇಹಿತರೆ. ಹಾಗಾದರೆ ಉಳಿದಿರುವಂತಹ ಜಿಲ್ಲೆಗಳಿಗೆ ಯಾಕೆ ಬಂದಿಲ್ಲ ಅಂತ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ 24.53 ಲಕ್ಷ ಮನೆಯೊಡತಿಯರ ಖಾತೆಗೆ ಈವರೆಗೂ ಕೂಡ 5,000 ಕೋಟಿ ಹಣವನ್ನು ನೇರ ವರ್ಗಾವಣೆ ಮಾಡಲಾಗಿದೆ ಅಂತ ಸ್ವತಃ ಸಿದ್ದರಾಮಯ್ಯನವರು ಕೂಡ ಒಂದು ಆಫೀಷಿಯಲ್ ಆಗಿ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಸ್ನೇಹಿತರ. ಸೊ ಇದು ಕೂಡ ಇಲ್ಲಿ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಹಾಗಾದರೆ ಉಳಿದಿರುವಂತಹ ಜಿಲ್ಲೆಯಲ್ಲಿ ಇರುವಂತಹ ಮಹಿಳೆಯರು ಏನು ತಪ್ಪು ಮಾಡಿದ್ರು, ಅವ್ರಿಗೆ ಯಾಕೆ ಬಂದಿಲ್ಲ ಅಂತ ತುಂಬ ಜನರು ಕೂಡ ಕಾಮೆಂಟ್ ಅನ್ನು ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಒಂದು ಮಾಹಿತಿ ನೋಡೋದಾದ್ರೆ, ಸೊ ಇವರು ಈ 7 ಜಿಲ್ಲೆಗಳ ಒಂದು ಲಿಸ್ಟ್ ಒಂದು ಮಾಹಿತಿಯನ್ನು ಮಾತ್ರ ಕೊಟ್ಟಿರುವಂಥದ್ದು ನಮಗೆ. ಉಳಿದಿರುವಂತಹ ಒಂದು ಜಿಲ್ಲೆಗಳ ಲಿಸ್ಟು ನಮ್ಗೆ ಏನಾದರೂ ಸಿಕ್ತು ಅಂತಂದರೆ ನಾವು ಖಂಡಿತ ವಿಡಿಯೋ ಮಾಡಿ ನಾವು ನಿಮಗೆ ತಿಳಿಸ್ತೇವೆ ಸ್ನೇಹಿತರೆ. ನೋಡಿ, ಪ್ರತಿ ತಿಂಗಳು ಕೂಡ ಇಲ್ಲಿ ಮನೆಯ ಯಜಮಾನಿಯರ ಖಾತೆಗೆ ಇಲ್ಲಿ ಪಾವತಿಯಾಗುವ ಹಣ ಬಂದುಬಿಟ್ಟು 2,000 ರೂಪಾಯಿ ಹಣ. ಇದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಇಲ್ಲಿ ಈವರೆಗೂ ಕೂಡ 7 ಜಿಲ್ಲೆಗಳ ಇಲ್ಲಿ 24.53 ಲಕ್ಷ ಫಲಾನುಭವಿಗಳ ಖಾತೆಗೆ ಜಮೆಯಾದಂತಹ ಹಣ ಬಂದುಬಿಟ್ಟು 5,000 ಕೋಟಿ ಹಣವನ್ನು ಇವರು ಇದೀಗ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಸ್ನೇಹಿತರೆ. ಸೊ ಇಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಸೊ ಈ 7 ಜಿಲ್ಲೆಗಳಿಗೆ ಮಾತ್ರ ಇವರು ಹಣವನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಉಳಿದಿರುವಂತಹ ಜಿಲ್ಲೆಗಳು ಯಾವುವು ಅಂತ ನೀವು ಕೇಳಬಹುದು. ಸೊ ಉಳಿದಿರುವಂತಹ ಜಿಲ್ಲೆಗಳು ಈ 7 ಜಿಲ್ಲೆಗಳನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ಜಿಲ್ಲೆಗಳು ಕೂಡ ಇದ್ದಾವೆ. ಹಾಗಂತ ಎಲ್ಲ ಜಿಲ್ಲೆಗೂ ಕೂಡ ಇವರು ಹಾಕಿದ್ದಾರಾ ಇಲ್ವಾ ಅಂತ ನೋಡಿದ್ರೆ ಸ್ನೇಹಿತರೆ, ಅವ್ರಿಗೂ ಕೂಡ ಹಾಕಿದ್ದಾರೆ. ಆದರೆ ಈ 7 ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ ಕರೆಕ್ಟಾಗಿಯೇ ಹಾಕಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನನ್ನು ಸ್ವತಃ ಸಿದ್ದರಾಮಯ್ಯನವರೇ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿರುವಂತಹ ಮುಖಾಂತರ ನಾವು ಈ ವಿಡಿಯೋನ ಮಾಡಿದ್ದೇವೆ ಅಷ್ಟೇ. ಸೊ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬದಲಾವಣೆಯ ಪರ್ವ ಅಂತ ಒಂದು ಮಾಹಿತಿಯನ್ನು ಕೊಟ್ಬಿಟ್ಟು ಇವರು ಸಿದ್ದರಾಮಯ್ಯನವರೇ ಸ್ವತಃ ಒಂದು ಆಫೀಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದರು. ಹೌದು, ಈ 7 ಜಿಲ್ಲೆಯ ಮಹಿಳೆಯರಿಗೆ ಇಲ್ಲಿ ಆಗಸ್ಟ್ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೇವೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಮತ್ತು ಇಲ್ಲಿ ಉಚಿತ ಬಸ್ ಪ್ರಯಾಣ ಬಂದ್ಬಿಟ್ಟು 41.45 ಕೋಟಿ ಬಾರಿ ಉಚಿತ ಪ್ರಯಾಣ ಮಾಡಿದಾರಂತೆ. ಅದರಲ್ಲಿ ಇಲ್ಲಿ ಉಚಿತ ಒಟ್ಟು ಟಿಕೆಟ್ ಮೌಲ್ಯ ಬಂದುಬಿಟ್ಟು 1,387 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಅಂತಲೇ ಒಂದು ಗ್ಯಾರಂಟಿ ಸರ್ಕಾರ ಅಂತ ಒಂದು ಪೋಸ್ಟನ್ನು ಇವರು ಹಾಕಿರುವಂಥದ್ದು. ಸೊ ನೀವು ಈ ಪೋಸ್ಟನ್ನು ನೋಡಬೇಕು ಅಂತಂದರೆ ನಮ್ಮದು ವಾಟ್ಸಪ್ ಚಾನಲ್ ಇದೆ, ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ. ಸೊ ನಿಮ್ಮ ವಾಟ್ಸಪ್ನಲ್ಲಿ ನೀವೆಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬಹುದು ತುಂಬ ಸುಲಭವಾಗಿ. ಸೊ ಆ ಒಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ನಮ್ಮ ಒಂದು ಈ ವಾಟ್ಸಪ್ ಲಿಂಕನ್ನು ನಮ್ಮ ಒಂದು ವಾಟ್ಸಪ್ ಗ್ರೂಪನ್ನು ಲಿಂಕನ್ನು ನಮ್ಮ ಈ ಒಂದು ವಿಡಿಯೋ ಕೆಳಗಡೆ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತಾನೆ. ಸೊ ನೀವು ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮ್ಮ ವಾಟ್ಸಪ್ನಲ್ಲಿನೇ ಹೋಗಿ ಓಪನ್ ಆಗುತ್ತೆ. ಅಲ್ಲಿ ನೀವು ನಮ್ಮನ್ನು ಫಾಲೋ ಕೊಟ್ಬಿಟ್ಟು ಅಂತಂದರೆ ನಮ್ಮ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕಂದ್ರೆ ಅಲ್ಲಿ ಫಾಲೋ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ವಾಟ್ಸಪ್ನಲ್ಲಿನೇ ನೀವು ಉಚಿತವಾಗಿ ಪಡಿಬಹುದಾಗಿರುತ್ತೆ. ಸೊ ಈ ಮಾಹಿತಿ ತುಂಬ ಜನರಿಗೆ ಗೊತ್ತಿಲ್ಲ, ಆದ ಕಾರಣ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕು ಕೆಳಗಡೆ ಇದೆ, ನೀವೆಲ್ಲರೂ ಕೂಡ ನೋಡಬಹುದಾಗಿರುತ್ತೆ. ಸ್ನೇಹಿತರೆ, ಏನೇ ಡೌಟ್ ಇದ್ದರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋದು ತುಂಬಾ ಅಗತ್ಯವಾಗಿರುತ್ತೆ. ಸೊ ನಿಮ್ಮ ಒಂದು ಜಿಲ್ಲೆ ಕಲ್ಯಾಣ ಕರ್ನಾಟಕ ಆಗಿದ್ದರೆ, ಸೊ ಇನ್ ಕೇಸ್ ಈ ಜಿಲ್ಲೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಹಣ ಬಂದಿಲ್ಲ ಅಂತಂದರೆ, ಸೊ ದಯವಿಟ್ಟು ಕಾಮೆಂಟ್ ಮಾಡಿ.